ರಾಯಬಾಗ ತಾಲೂಕಿನ ಕುಡಚಿ ಪುರಸಭೆ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಹಮೀದೋದಿನ ರೋಹಿಲೆ, ಉಪಾಧ್ಯಕ್ಷರಾಗಿ ಶಿವಪ್ಪ ಗಸ್ತಿಯವರ ಆಯ್ಕೆ ನಂತರ ನಡೆದ ಮೊದಲನೇ ಸಾಮಾನ್ಯ ಸಭೆಯಲ್ಲಿ 10 ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಹಾಜರಿದ್ದ 18 ಸದಸ್ಯರಲ್ಲಿ ವಿಷಯ ಮಂಡನೆ ಮಾಡಿ ಸರ್ವಾನುಮತದಿಂದ ಚರಾವು ಪಾಸು ಮಾಡಲಾಯಿತು. ಸ್ವಚ್ಛ ಭಾರತ ಮಿಷನ ಯೋಜನೆಯ ಘನ ತ್ಯಾಜ್ಯ ವಸ್ತು ನಿರ್ವಹಣೆ ಡಿಪಿಆರ್ ಕಾಮಗಾರಿ ಹಾಗೂ 15ನೇ ಸಾಲಿನ ಹಣಕಾಸು ಯೋಜನೆಯಡಿ ಕೈಗೊಂಡ ಕಾಮಗಾರಿಗಳಿಗೆ ಟೆಂಡರ್ ದರ ಮಂಜೂರಿ ನೀಡುವ ಕುರಿತು ನಗರೋತ್ಥಾನ ಹಂತ್ 4 ಯೋಜನೆಯಡಿಯಲ್ಲಿ ಕಾಯ್ದಿರಿಸಿದ ಅನುದಾನದ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಕುರಿತು ಕ್ರಿಯಾ ಯೋಜನೆ ಮಂಜೂರಿ ಕುರಿತು ಸಾರ್ವಜನಿಕ ಗ್ರಂಥಾಲಯ ಕಟ್ಟಡಕ್ಕೆ 60-40 ಜಾಗ ನೀಡುವ ಕುರಿತು ಪುರಸಭೆ ಮಾಲ್ಕಿಯ ಶೌಚಾಲಯಗಳನ್ನು ಹೊರಮಾನವ ಸಂಪ್ಯೂಲಗಳಿಂದ ನಿರ್ವಹಣೆ ಟೆಂಡರ್ ಮಂಜೂರಿ ನೀಡುವ ಕುರಿತು ಮನೆ ಮನೆಯಿಂದ ಕಸ ಸಂಗ್ರಹಿಸಲು ಎನ್ಜಿಒ ಮೂಲಕ ಟೆಂಡರ್ ಕರೆಯಲು ಮಂಜೂರಿ ನೀಡುವ ಕುರಿತು ಪುರಸಭೆ ಹಳೆ ಕಚೇರಿಯನ್ನು ಬಾಡಿಗೆ ನೀಡುವ ಕುರಿತು ಜಾಕವೇಲ್ದಲ್ಲಿ 50 HP ಮೋಟರ್ ರಿಪೇರಿ ಮಾಡುವ ಕುರಿತು ಪುರಸಭೆ ಮಾಲ್ಕಿಯ ವಾಹನಗಳಿಗೆ ವಿಮೆ ಮಾಡುವ ಕುರಿತು ಚರ್ಚೆ ನಡೆಸಿ ಹಾಜರಿದ್ದ ಸದಸ್ಯರಿಂದ ಅನುಮೋದನೆ ಪಡೆದರು. ನಂತರ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಅಭಿಯಂತರ SR ಚೌಗಲ ಸರಿಯಾಗಿ ಕಾರ್ಯನಿರ್ವಹಿಸದೆ ಯಾವುದೇ ಮಾಹಿತಿ ಕೇಳಿದರೂ ಹಾರಿಕೆ ಉತ್ತರ ನೀಡುತ್ತಾರೆ. ಹಲವು ವರ್ಷಗಳಿಂದ ಕಸಗೂಡಿಸುವ ವಾಹನ ಹಾಗೂ ಇತರೆ ವಾಹನಗಳು ಬಳಕೆಯಾಗದೆ ನಿಂತು ಹಾಳಾಗುತ್ತಿದ್ದು ಇದರ ಉಪಯೋಗದ ಬಗ್ಗೆ ಹಾಗೂ ಟೆಂಡರ್ ಮುಗಿದರೂ ಹುದೋಟಗಳಲ್ಲಿ ಮಕ್ಕಳಿಗೆ ಆಟದ ಸಾಮಾನುಗಳನ್ನು ಪೂರೈಸದೆ ಮಾಹಿತಿ ನೀಡುತ್ತಿಲ್ಲ, ಹೀಗೆ ಮುಂದುವರೆದರೆ ಖಾಸಗಿ ಅಭಿಯಂತರರನ್ನು ನೇಮಕ ಮಾಡುವಂತೆ ತಿಳಿಸುತ್ತಾ ಅವರನ್ನು ಮಾಜಿ ಅಧ್ಯಕ್ಷ ದತ್ತ ಸಣ್ಣಕ್ಕಿ ತರಾಟೆಗೆ ತೆಗೆದುಕೊಂಡರು. ಪುರಸಭೆ ವಾಣಿಜ್ಯ ಮಳಿಗೆಗಳ ಹಲವು ವರ್ಷಗಳ ಬಾಡಿಗೆ ಸಂಗ್ರಹ. ಖಾಸಗಿ ಹಾಗೂ ಪುರಸಭೆ ವಾಣಿಜ್ಯ ಮಳಿಗೆಗಳ ಪರವಾನಿಗೆ ನವೀಕರಣ, ಟಾವರ್ಗಳ 10 ವರ್ಷಗಳ ಕರ ವಸೂಲಿ ಹಲವು ವರ್ಷಗಳಿಂದ ಮಾಡಿಯೇ ಇಲ್ಲ, ಇದರಿಂದ ಪುರಸಭೆಗೆ ನಷ್ಟ ಆಗುತ್ತಿದೆ. ಸ್ಯಾನಿಟರಿ ಇನ್ಸ್ಪೆಕ್ಟರ್ ಬಿಲೋಡೆಯವರಿಗೆ ಕೂಡಲೇ ಕಾರ್ಯಪ್ರವೃತ್ತರಾಗುವಂತೆ ಸದಸ್ಯ ಸಂಜೀವ ರಡರಟ್ಟಿ ತರಾಟೆಗೆ ತೆಗೆದುಕೊಂಡರು. ನಂತರ ಮಾತನಾಡಿದ ಪುರಸಭೆ ಅಧ್ಯಕ್ಷ ಹಮೀದೋದಿನ ರೋಹಿಲೆ, ನೀರು ಸರಬರಾಜು ವಿಭಾಗಕ್ಕೆ ಒಂದು ಹುದ್ದೆ ನೇಮಕಾತಿ ಮಾಡುವುದು ಹಾಗೂ ಸದಸ್ಯರು ಚರ್ಚೆಯಂತೆ ಪಟ್ಟಣದ ಅಭಿವೃದ್ಧಿ ದೃಷ್ಟಿಯಿಂದ ಆದಾಯವನ್ನು ಹೆಚ್ಚಿಸುವಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಲು ಖಡಕ್ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಬಾಬಾ ಸಾಹೇಬ ಮಾನೆ, ಮಾಜಿ ಅಧ್ಯಕ್ಷ ದತ್ತ ಸಣ್ಣಕ್ಕಿ, ಇಮಾಮದಿನ ಸಜ್ಜನ, ಸಾದಿಕ ರೋಹಿಲೆ, ಸಾಕೀಬ ಪಾಳೆಗಾರ ನಮ್ಮನ್ನು ಅಧ್ಯಕ್ಷರು ಮತ್ತು ನಮ್ಮ ಶಿವಪಣ್ಣವನ್ನು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ಅವರೆಲ್ಲ ಆಯ್ಕೆ ಮಾಡೋದಕ್ಕೆ ಎಲ್ಲ ಸದಸ್ಯರಿಗೆ, ನಮ್ಮ ಶಾಸಕರಿಗೆ ಮುಖಾಂತರ ಮತ್ತೊಮ್ಮೆ ಧನ್ಯವಾದ ಹೇಳೋದಕ್ಕೆ ಬಯಸುತ್ತೇನೆ. ನಮ್ಮ ಮೊದಲನೇ ಮೀಟಿಂಗಲ್ಲಿ ನಾವು ಎಜುಕೇಷನ್ನು ಮತ್ತು ಹೆಲ್ತ್ ಬಗ್ಗೆ ಜಾಸ್ತಿ ಕಾಳಜಿ ತೊಗೊಂಡಿವಿ. ನಮ್ಮ ಊರಿಗೆ ಬೇಕಾಗಿದ್ದಂಥ ನೀರಿನ ಸವಲತ್ತುಗಳು, ಚರಂಡಿ ಸ್ವಚ್ಛತೆ ಆಗಲಿ, ಬೇರೆ ಬೇರೆ ಕಾಯಿಲೆ ಬರೋದ್ರಿಂದ ಸ್ವಚ್ಛತೆ ಇಡಬೇಕಾಗಿದೆ, ಸ್ಯಾನಿಟೇಷನ್ ಬಗ್ಗೆ ಜಾಸ್ತಿ ಕಾಳಜಿ ಹೊಂದಿದೆ. ಮತ್ತು ಇಷ್ಟು ದೊಡ್ಡ ನಮ್ಮ ಊರಲ್ಲಿ ಒಂದು ಒಳ್ಳೆಯ ಲೈಬ್ರರಿ ಗ್ರಂಥಾಲಯ ಇಲ್ಲ, ಅದಕ್ಕಾಗಿ ನಾವು ಆದ್ಯತೆಯನ್ನು ಕೊಟ್ಟಿದ್ದೇವೆ. ಒಂದು ಲೆಟರನ್ನು ಆಲ್ರೆಡಿ ನಾವು ಈಡಬಲ್ಲಿ ಅವರು ಗ್ರಂಥಾಲಯ ಬರೆದಿದ್ದೇವೆ. ಅವರು ನಮಗೆ ಜಾಗವನ್ನು ಕೇಳಿದ್ದಾರೆ. ಇವತ್ತು ನಾವು ಮೀಟಿಂಗಲ್ಲಿ ಗ್ರಂಥಾಲಯದ ಜಾಗವನ್ನು ಇದು ಮಾಡೋಕ್ಕೆ ರೆಸಲ್ಯೂಷನ್ ಕೂಡ ಮಾಡಿದ್ದೀವಿ. ಮತ್ತು ಆದಷ್ಟು ಬೇಗನೆ ಗ್ರಂಥಾಲಯಕ್ಕೆ ಜಾಗ ಕೊಟ್ಟು ನಮ್ಮ ಇಲ್ಲಿ ಜನರಿಗೆ ಅನುಕೂಲ ಆಗಲಿ, ಎಲ್ಲ UPSC ಎಕ್ಸಾಮ್ ಆಗಲಿ, KPSC ಎಕ್ಸಾಮ್ ಕೊಡೋರಿಗೆ, ಎಲ್ಲ ನಮ್ಮ ಊರಿನ ಎಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ಒಂದು ಆದ್ಯತೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಮತ್ತು ನಮ್ಮ ಬೇರೆ ಬೇರೆ ನಗರತನ ಎರಡರಲ್ಲಿ ಅಂದೇ ನಾವು ಉಳಿದ ಅಮೌಂಟ್ ಇತ್ತು ಅದರಲ್ಲಿ ಕೂಡ ನಾವು ನಮ್ಮ ಸಾರ್ವಜನಿಕರಿಗೆ ಸೋಲಾರ್ ಅಳವಡಿಸಲಾಗಲಿ ಮತ್ತು ಹೊಲಿಗೆ ಯಂತ್ರ ಕುಡಿದಾಗಲಿ, ಅದು ಕೂಡ ಎಲ್ಲರೂ ಸದಸ್ಯರು ಸೇರಿ ಒಂದು ಒಳ್ಳೆಯ ರೀತಿಯ ಒಂದು ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿ ಯಾವ ನಮ್ಮ ಊರಿನ ಮಕ್ಕಳು, ನಮ್ಮ ಊರಿನ ಹೆಮ್ಮೆ, ನಮ್ಮ ಊರ ಹೆಸರನ್ನು ಮೇಲೆಡ್ ಮಟ್ಟಿಗೆ ತಂದಿದ್ದಾರೆ. ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಅದು ಸ್ಪೋರ್ಟ್ಸಲ್ಲಿ ಇರಬೇಕು, ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇರಬೇಕು, ಇಲ್ಲ ಮೆಡಿಕಲ್ ಸೀಟನ್ನು ಪಡೆದುಕೊಂಡಿರಬೇಕು ಅಂತ ಎಲ್ಲ ಮಕ್ಕಳಿಗೆ ನಾವೊಂದು ಪ್ರೋತ್ಸಾಹ ಒಂದು ಕೊಡಬೇಕು ಅಂತ ಅದೊಂದು ಪ್ರೋಗ್ರಾಮನ್ನು ಇಟ್ಕೊಂತೀವಿ. ಮತ್ತು ಬರುವ ದಿನಮಾನಗಳಲ್ಲಿ ಒಂದು ಹೆಲ್ತ್ ಕ್ಯಾಂಪನ್ನು ಇಟ್ಕೊಂಡು ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಎಲ್ಲ ಸದಸ್ಯರು ಅದಕ್ಕೆ ಟ್ರಾವೆಲ್ ಮಾಡಿಕೊಟ್ಟು ಬರೋ ದಿನಮಾನ ಒಂದು ಹೆಲ್ತ್ ಕ್ಯಾಂಪು ಆಯೋಜಕಪ್ಪ ಆಗಲಿ ಇಟ್ಕೋತೀವಿ. ನಮ್ಮ ಪುರಸಭೆ ವ್ಯಾಪ್ತಿಗೆ ಬರುವ ಬಡು ಜನರಿಗೆ ಅನುಕೂಲ ಆಗಲಿ ಅಂತ ನಾವು ಹೆಲ್ತ್ ಕ್ಯಾಂಪ್ಗಳನ್ನು ಕೂಡ ಇಟ್ಕೊತೀವಿ. ಮಂಜೂರಾತಿ ಆದರೂ ಕೂಡ ಇಲ್ಲ. ನಾವು ನಮ್ಮ ಮಾಜಿ ಅಧ್ಯಕ್ಷ ದತ್ತಾ ಸರ್ಕಾರದ ಕಾಲದಲ್ಲಿ 3 ಗಾರ್ಡನ್ನು ನಡೆಸಿದ್ದೀವಿ. ಒಂದು ಜೈನ್ ಗಲ್ಲಿ ಹತ್ರ, ಒಂದು ಅಬೂಬಕರ್ ಮಸೀದಿಯಿಂದ, ಒಂದು ರೈಲ್ವೆ ಲೇಔಟ್ದಲ್ಲಿ ಗಾರ್ಡನ್ ಅಂದರೆ ನಾವು ನಮ್ಮ ಇರೋ ಅನುದಾನದಲ್ಲಿ ಕಂಪೌಂಡ್ ಗೋಡೆಯನ್ನು ಕಟ್ಟಿ ಅದಕ್ಕೆ ಬೇವರ್ ಬಾಕ್ಸನ್ನು ಹಚ್ಚಿದ್ದೀವಿ. ಈಗ ಅದು ಏನು ಮಕ್ಕಳ ಆಟ ಆಡೋ ಸಾಮಾನು ಟೆಂಡರ್ ಆಗಿತ್ತು, ಇಂಜಿನಿಯರಿಂಗ್ ಕೇಳಿದ್ವಿ, ಅನುದಾನ ಬಂದಿಲ್ಲ ಅಂತ ಹೇಳಿದರು.
ಅದು ಕೂಡ ನಾವು ನೋಡ್ತೀವಿ ಬರೋ ದಿನಮಾನಗಳಲ್ಲಿ ಯಾವ ಥರ ಗಾರ್ಡನನ್ನು ಒಳ್ಳೆಯ ಸ್ವಚ್ಛತೆ ಇಡಬೇಕು, ಊರಲ್ಲಿ ಎಲ್ಲ ಕಡೆ ಟ್ರೀಸ್ ಗಿಡಗಳನ್ನು ಹಚ್ಚಬೇಕು, ಒಂದು ಗಾರ್ಡನ್ನಲ್ಲಿ ಕೂಡ ಗಿಡಗಳು ಹಚ್ಚಬೇಕು ಜನರಿಗೆ ಕೂಡಕ್ಕೆ. ನಮ್ಮ ಬೆಂಗಳೂರು ಮುಖಾಂತರ ಬೆಳಗಾವಿಯಿಂದ ಆ ಥರ ಮಾಡೋದಕ್ಕೆ ಅಷ್ಟು ಸವಲತ್ತುಗಳಿಲ್ಲ. ನಮ್ಮ ಊರ ಹಂತದಲ್ಲಿ ಏನೋ ರೀತಿ ಒಳ್ಳೆಯದನ್ನು ನಮ್ಮ ಹಿರಿಯ ಜನರಿಗೆ ಕುಡ್ರಕ್ಕಾಗಲಿ ಮಕ್ಕಳಿಗೆ ಆಟ ಆಡೋಕ್ಕಾಗಲಿ ಎಲ್ಲ ಅನುಕೂಲ ಇದೆ. ಎಲ್ಲ ಕಡೆ ನಾವು ಗಾರ್ಡನ್ ಸೌಲಭ್ಯಗಳು ಮಾಡ್ತೀವಿ. ಬರೋ ದಿನಮಾನಗಳಲ್ಲಿ ನಾವು ಎಲ್ಲ ಕಡೆ ನಾವು ಪ್ಲಾಂಟೇಷನ್ ಕೂಡ ಹಮ್ಮಿಕೊಳ್ತೇವೆ, ಪ್ರೋಗ್ರಾಮ್ ಇಟ್ಕೊಂಡು ಎಲ್ಲ ಊರು ತುಂಬ ನಮ್ಮ ಫಿಲ್ಟರ್ ಹೌಸ್ ಆಗಲಿ ಸ್ಕೂಲ್ಸ್ ಆಗಲಿ ಗಾರ್ಡನ್ ಆಗಲಿ ಎಲ್ಲ ಕಡೆ ನಾವು ಗಿಡಗಳು ಹಚ್ಚಿಕೊಂಡು ಪ್ರೋಗ್ರಾಮ್ ಕೂಡ ಇಟ್ಕೊಳ್ತೀವಿ. ಪುರಸಭೆ ಆದಾಯ ಹೆಚ್ಚು ಮಾಡೋಕ್ಕೆ ಏನೇನು ಕ್ರಮ ಕೈಗೊಂಡಿದೆ? ಈ ಪುರಸಭೆ ಆದಾಯ ಯಾಕಂದರೆ ತಮ್ಮ ಗೊತ್ತಿರೋ ಪ್ರಕಾರ ನಮಗೆ ಸರ್ಕಾರದಿಂದ ಆದಾಯ ಬರೋದು ಕಡಿಮೆ ಆಗಿದೆ. 15 ಫೈನಾನ್ಸ್ ಬಿಟ್ಟು 15 ಹಣಕಾಸು ಬಿಟ್ಟು ಬೇರೆ ಯಾವುದೋ ಅಂತ ಬರ್ತಾ ಇಲ್ಲ. ಮೊನ್ನೆ ನಮ್ಮ ಮಾನ್ಯ ಶಾಸಕರು ನಮ್ಮ ಪಟ್ಟಣಕ್ಕೆ 100 ಕೋಟಿ ಮೈನಾರಿಟಿ ಅನುದಾನವನ್ನು ಕೊಟ್ಟಿದ್ದರು. ಅದರಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳು ನಡೀತಾವೆ. ಬೇರೆ ಬೇರೆ ಕಡೆಯಲ್ಲಿ ಡ್ರೈನೇಜ್ ಕೆಲಸ ಆಗಲಿ ರೋಡ್ ಕೆಲಸ ಆಗಲಿ ನಡೀತಾ ಇದೆ. ಬಟ್ ನಮ್ಮ ಪುರಸಭೆ ಆದಾಯ ಹೆಚ್ಚಾಗೋಕ್ಕೆ ನಾವು ಏನು ಗ್ರೇಡ್ ಲೈಸೆನ್ಸು ನಮ್ಮ ಊರಲ್ಲಿ ಎಷ್ಟಿದ್ದಾವೆ, ಯಾವುದೇ ಕಾರಣಕ್ಕಾಗಿ ರಿನ್ಯೂವಲ್ ಆಗಿಲ್ಲ, ಏನು ಡಾಕ್ಯುಮೆಂಟ್ ತೊಂದರೆ ಇದೆ, ಯಾವುದೋ ಥರದ ಪ್ರಾಬ್ಲಮ್ ಇತ್ತಂದರೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗೆ ಸೂಚನೆ ಇಟ್ಟಿದ್ದೀವಿ. ಏನೋ ಟ್ರೇಡ್ ಲೈಸೆನ್ಸ್ ರಿನ್ಯೂವಲ್ ಆಗಲಿ, ಅದರ ಟ್ಯಾಕ್ಸ್ ಆಗಲಿ, ಟವರ್ಗಳ ಏನು ಆಲ್ರೆಡಿ ಟವರ್ಗಳನ್ನು ಇಟ್ಟಿದ್ದಾರೆ 9-10 ವರ್ಷ, ಅದಕ್ಕೆ ಏನೋ ಪ್ರಾಬ್ಲಮ್ ಆಗಿದ್ದು ಟ್ಯಾಕ್ಸ್ ಬಂದಿಲ್ಲ, ಅದಕ್ಕೂ ಕೂಡ ನೋಟಿಸ್ ತೆಗೆಯುವಂತ ನಾವು ಸೂಚನೆಯನ್ನು ನೀಡಿದ್ದೀವಿ. ಇದೇ ರೀತಿ ಎಲ್ಲ ಮುಖಾಂತರ ನಾವು ಏನೋ ನಮ್ಮ ಬಾಡಿಗೆ ಅಂಗಡಿಗಳಿದ್ದಾವೆ ಅದರದ್ದು ಕೂಡ ನಮ್ಮ ಎಲ್ಲ ಸದಸ್ಯರು ಕೂಡಿ ಮತ್ತೊಮ್ಮೆ ನಾವು ನೋಡ್ತೀವಿ. ಲಾಸ್ಟ್ ಟೈಮ್ ನಾವು ಬಾಡಿಗೆ ಅಂಗಡಿಗಳು ನಮ್ಮ ಪುರಸಭೆ ಬಾಡಿಗೆ ಅಂಗಡಿಗಳನ್ನು ಕೊಟ್ಟಿದ್ದೀವಿ, ಅದರ ಕೂಡ ಮುಕ್ತಾಯಗೊಂಡಿದೆ. ಬಾಡಿಗೆ ತುಂಬ 10 ವರ್ಷ ಹಿಂದೆ ತುಂಬ ಕಡಿಮೆ ಬಾಡಿಗೆಯಲ್ಲಿ ಕೊಟ್ಟಿದ್ದೀವಿ, ಇವಾಗ ಬಾಡಿಗೆ ಜಾಸ್ತಿ ಆಗಿದೆ. ಅದಕ್ಕೆ ನಾವು ತಿರ್ಗಾ ಆಪ್ಷನ್ ಮಾಡೋಕ್ಕೆ ನಾವು ಮುಂದೆ ಕ್ರಮ ತೊಗೊಂಡು ಬರೀತೀವಿ. ನಮ್ಮ ಹಳೆ ಪುರಸಭೆ ಬಿಲ್ಡಿಂಗ್ ಏನಿದೆ ಅದಕ್ಕೂ ಕೂಡ ನಾವು ಯಾವ ಸ್ಕೂಲಿಗೆ ಯಾವ ಪೋಸ್ಟ್ ಆಫೀಸಿಗೆ ಕೊಡಬೇಕಂತ ಅದು ಕೂಡ ಒಂದು ರೀತಿಯ ಆದಾಯ ಬರುತ್ತೆ ಅಂತ ಇಟ್ಕೊತೀವಿ. SWMಲ್ಲಿ ನಮಗೂ ಏನು ಟ್ಯಾಕ್ಸ್ ಹಚ್ಚಬೇಕು, ರೆಸಿಡೆನ್ಷಿಯಲ್ಗೆ 180 ರೂಪಾಯಿ ವರ್ಷಕ್ಕೆ, 300 ರೂಪಾಯಿ ಕಮರ್ಷಿಯಲ್ಗೆ, ಇದು ಬಿಟ್ಟು ಎಲ್ಲೆಲ್ಲಿ ಹಾಸ್ಪಿಟಲ್ ಇದೆ, ಮೆಡಿಕಲ್ ಇದೆ, ಲಾಡ್ಜಸ್ ಇದೆ, ಬಾರ್ಸ್ ಇದೆ, ಡೈರೀಸ್ ಇದೆ, ಬೇರೆ ಬೇರೆ ರೀತಿಯ ಟ್ಯಾಕ್ಸ್ ಇದೆ, ಅವ್ರಿಗೂ ಕೂಡ ನಾವು ಒಂದು ಎಲ್ಲ ಸದಸ್ಯರು ಕೂಡಿ ಒಂದು ಚರ್ಚೆಯನ್ನು ಮಾಡಿ ಎಷ್ಟು ಆದಾಯ ನಮಗೆ ಹೆಚ್ಚಾಗುತ್ತೆ ಪುರಸಭೆಗೆ ಆ ಚರ್ಚೆಯನ್ನು ಮಾಡಿ ಖಂಡಿತವಾಗಿ ಅದು ನಮಗೆ ಆದಾಯ ಬರೋಕ್ಕೆ ನಾವು ಎಲ್ಲ ರೀತಿ ಕೂಡ ಮಾಡಿದ್ದೀವಿ.